ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಏಕ್ತಮ್ ಹೋಟೆಲ್ ಶೈಲಿನಲ್ಲಿ ವೆಜಿಟೇಬಲ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಹೋಟೆಲ್ ಶೈಲಿನಲ್ಲೇ ಹೋಟೆಲ್ ರುಚಿಯಾಗಿರುವಂಥ ವೆಜಿಟೇಬಲ್ ಬಿರಿಯಾನಿನ ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಬೋದು ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರೋ ವೆಜ್ ಬಿರಿಯಾನಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ನಾನು ಸೋನಾ ಮಸೂರಿ ರೈಸ್ ಯೂಸ್ ಮಾಡಿದ್ದೀನಿ ನೀವು ಬಾಸ್ಮತಿ ರೈಸ್ ಸಹ ಯೂಸ್ ಮಾಡ್ಬೋದು ಅಥವಾ ಸೊಸೈಟಿ ರೈಸ್ ಸಹ ಯೂಸ್ ಮಾಡ್ಬೋದು ಯಾವುದೇ ರೈಸ್ ಯೂಸ್ ಮಾಡಿದ್ರೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ನಾನು ಒಂದು ಕಪ್ ರೈಸ್ ತೊಗೊಂಡಿದ್ದೀನಿ ಇದನ್ನ ವಾಶ್ ಮಾಡಿ ಇಟ್ಕೊತೀನಿ ಇದನ್ನೇ ನೆನೆಸೋ ಅವಶ್ಯಕತೆ ಇಲ್ಲ ಬೇಕು ಅಂದರೆ ನೆನೆಸೋ ನೆನೆಸಬಾರ್ದು ಜಸ್ಟ್ ವಾಶ್ ಮಾಡಿ ರೈಸ್ನ ಇಟ್ಕೊಳ್ಳಿ ಸಾಕು ಇವಾಗ ಒಂದು ಕುಕ್ಕರ್ ಪ್ಯಾನ್ಗೆ ನಾನು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಪಲಾವ್ ಎಲೆ ಚಕ್ಕೆ ಲವಂಗ ಹಾಗೆಯೇ ಅನಾನಸ್ ಹೂವು ಸೇರಿಸಿದ್ದೀನಿ ಏಲಕ್ಕಿ ಇಲ್ಲ ಇದಕ್ಕೆ ಇದೆಲ್ಲ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಒಂದೇ ಒಂದು ಈರುಳ್ಳಿ ಸ್ಲೈಸ್ ಮಾಡಿ ಸೇರಿಸಿದ್ದೀನಿ ಇದನ್ನು ಸ್ವಲ್ಪ ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗೋರಿಗೆ ಫ್ರೈ ಮಾಡಿದ ನಂತರ ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಒಂದ್ ಅರ್ಧ ಹಿಡಿ ಆಗುವಷ್ಟು ಪುದೀನ ಎಲೆನೂ ಸಣ್ಣದಾಗಿ ಕಟ್ ಮಾಡಿ ಸೇರಿಸಬೇಕು ಹಾಗೆಯೇ ಒಂದ್ ಎರಡು ಸ್ಪೂನ್ ಆಗುವಷ್ಟು ಮೆಂತ್ಯ ಸೊಪ್ಪು ಅದನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಐದರಿಂದ ಆರು ಹಸಿರು ಮೆಣಸಿನಕಾಯಿನ ಮಿಕ್ಸರ್ ಜಾರಿಗೆ ಹಾಕಿ ದಪ್ಪ ದಪ್ಪ್ದಾಗಿ ಪೇಸ್ಟ್ ಮಾಡಿ ಅದನ್ನ ಸೇರಿಸ್ತಾ ಇದೀನಿ ಇವಾಗ ಇವಿಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಒಂದು ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಮೆಂತ್ಯ ಸೊಪ್ಪನ್ನೆಲ್ಲ ಹಾಕಿರೋದ್ರಿಂದ ಮೆಂತ್ಯ ಸೊಪ್ಪಿನ ಕಹಿ ಅಂಶ ಇರುತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಲಿಲ್ಲ ಅಂದ್ರೆ ಬಿರಿಯಾನಿ ಪೂರ್ತಿ ಸ್ವಲ್ಪ ಕಹಿ ಕಹಿ ಒಗ್ರು ಟೇಸ್ಟ್ ಬಂದ್ಬಿಡತ್ತೆ ಸೊಪ್ಪುಗಳನ್ನೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಎರಡು ಟೊಮ್ಯಾಟೋನ ಪೇಸ್ಟ್ ಮಾಡಿ ಸೇರಿಸ್ತಾ ಇದ್ದೀನಿ ಟೊಮ್ಯಾಟೋನ ಕಟ್ ಮಾಡಿ ಹಾಕೋದಕ್ಕಿಂತ ಈ ರೀತಿ ಟೊಮ್ಯಾಟೊ ಪ್ಯೂರಿ ಹಾಕಿದ್ರೆ ಬಿರಿಯಾನಿ ಟೇಸ್ಟ್ ಆಗಿರುತ್ತೆ ಹಾಗೆಯೇ ಇದಕ್ಕೆ ಟೊಮ್ಯಾಟೊ ಹಾಕಿದ್ದೀವಿ ಅಂತಾನೂ ಅನಿಸೋದಿಲ್ಲ ಕೆಲವರಿಗೆ ಟೊಮ್ಯಾಟೊ ಫ್ಲೇವರ್ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಈ ರೀತಿ ರುಬ್ಬಿ ಹಾಕಿದ್ರೆ ಟೊಮ್ಯಾಟೊ ಹಾಕಿದ್ದೀವಿ ಅಂತಾನೂ ಗೊತ್ತಾಗೋದಿಲ್ಲ ಇವಾಗ ಈ ಟೊಮ್ಯಾಟೊ ಅದ್ರ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡು ಬರೋ ತನಕ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ನೋಡಿ ಟೊಮ್ಯಾಟೊ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ಎಣ್ಣೆ ಎಲ್ಲ ಸೈಡ್ನಲ್ಲಿ ಬಿಡ್ತಾ ಇದೆ ಇವಾಗ ಅದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಅರ್ಶಿಣ ಪುಡಿ ಹಾಗೆಯೇ ಒಂದು ಕಾಲು ಬೌಲ್ ಆಗುವಷ್ಟು ಒಣಗಿರೋಂಥ ಬಟಾಣಿ ನೆನೆಸಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕ್ಯಾರೆಟು ಹಾಗೆ ಸ್ವಲ್ಪ ಬೀನ್ಸು ಬಿರಿಯಾನಿ ವೆಜ್ ಬಿರಿಯಾನಿ ಅಂದ ತಕ್ಷಣ ವೆಜಿಟೇಬಲ್ಸ್ನ ಜಾಸ್ತಿನೂ ಹಾಕಿದ್ರೂ ಟೇಸ್ಟ್ ಹೋಗ್ಬಿಡುತ್ತೆ ಸ್ವಲ್ಪ ವೆಜಿಟೇಬಲ್ಸ್ ಇರಲಿ ರೈಸ್ ಜಾಸ್ತಿ ಇರಲಿ ಆ ರೀತಿ ಆಗೋ ರೀತಿ ನೀವು ನೋಡ್ಕೊಳ್ಳಿ ಒಂದು ಎರಡು ನಿಮಿಷ ಈ ತರಕಾರಿಗಳನ್ನೂ ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋ ಷ್ಟು ಇದಕ್ಕೆ ಗರಂ ಮಸಾಲೆ ಸೇರಿಸಬೇಕು ಗರಂ ಮಸಾಲೆ ಸೇರಿಸೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಚಕ್ಕೆ ಲವಂಗ ಅದನ್ನೆಲ್ಲ ಸ್ವಲ್ಪ ಕಮ್ಮಿನೇ ಹಾಕಿದೀನಿ ಎಣ್ಣೆಗೆ ಗರಂ ಮಸಾಲ ಫ್ರೈ ಆಗ್ತಿದ ಹಾಗೆ ಇದಕ್ಕೆ ನೀರನ್ನ ಸೇರಿಸ್ಬೇಕು ನೀರು ನಾನು ಒಂದ್ ಕಪ್ ಅಕ್ಕಿಗೆ ಎರಡೂವರೆ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಆಗಿರ್ಲಿ ಉದ್ರ ಸಾಫ್ಟ್ ಆಗಿರ್ಬೇಕು ಅಕ್ಕಿ ಹಾಗಾಗಿ ಎರಡೂವರೆ ಕಪ್ ಆಗುವಷ್ಟು ಸೇರಿಸಿದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇವಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ನೀರು ಚೆನ್ನಾಗಿ ಕುದಿ ಬರೋವರೆಗೆ ನಾವು ವೇಟ್ ಮಾಡಬೇಕಾಗತ್ತೆ ಆ ನಂತರನೇ ನಾವು ಅಕ್ಕಿ ಹಾಕಬೇಕು ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ನಾವು ಮೊದಲೇ ತೊಳೆದಿಟ್ಕೊಂಡಿದ್ವಲ್ಲ ಅಕ್ಕಿ ಅದನ್ನು ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಕಂಪ್ಲೀಟಾಗಿ ಅಕ್ಕಿ ಹಾಕಿದ ನಂತರ ಮಿಕ್ಸ್ ಮಾಡ್ತಾ ಇದ್ದೀನಿ ಖಾರ ಹಾಗೆ ಉಪ್ಪು ಎಲ್ಲ ಟೇಸ್ಟ್ ಮಾಡಿ ನೋಡಿ ಒಂದ್ಸಲ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಬೇಕು ಅಂದರೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಸ್ಲಿಪ್ ಮಾಡಿ ಸೇರಿಸಿ ಉಪ್ಪು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಉಪ್ಪುನ ಹಾಕೋಬೋದು ಇಲ್ಲಿ ನಾನು ಹೋಟೆಲ್ ಶೈಲಿನಲ್ಲೇ ಟೇಸ್ಟ್ ಬರಬೇಕು ಅಂತ ಹೇಳಿದ್ದೆ ಅಲ್ವಾ ಹಾಗಾಗಿ ಇದನ್ನ ಓಪನ್ ಪ್ಯಾನ್ನಲ್ಲೇನೆ ಅಂದರೆ ಕುಕ್ಕರ್ನಲ್ಲೇನೆ ಇಟ್ಟಿದ್ದೀನಿ ಆದರೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬಾರ್ದು ಹಾಗೆಯೇ ಓಪನ್ ಆಗಿಯೇ ಇದು ಒಂದು ಎಂಬತ್ತೈದು ಪರ್ಸೆಂಟ್ ಇಂಗ್ಬೇಕು ನೀರು ಅಲ್ಲಿವರೆಗೆ ನಾವು ಕುಕ್ಕರ್ ಲಿಡ್ನ ಮುಚ್ಚಬಾರ್ದು ನೋಡ್ತಾ ಇದೀರಲ್ವಾ ನೀರೆಲ್ಲ ಎಷ್ಟು ಚೆನ್ನಾಗಿ ಹಿಂಗಿದೆ ಮೀಡಿಯಂ ಅಲ್ಲೇ ಇರಬೇಕು ಹೈ ಫ್ಲೇಮ್ ಮಾಡಬಾರ್ದು ನೀರು ನೋಡಿ ಒಂದು ಹತ್ತು ಪರ್ಸೆಂಟ್ ಇದೆ ಅಷ್ಟೇನೆ ನೀರು ತುಂಬಾ ಜಾಸ್ತಿನೂ ಡ್ರೈ ಆಗಿಲ್ಲ ಇಷ್ಟು ಕಮ್ಮಿ ಆಗ್ತಿದ್ ಹಾಗೇನೆ ನೀರನ್ನ ಅಹ್ ಒಂದ್ ಸ್ವಲ್ಪ ಹೈ ಫ್ಲೇಮ್ ಮಾಡಿಬಿಟ್ಟು ಜಸ್ಟ್ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದ್ ಎರಡು ನಿಮಿಷ ಹೈ ಫ್ಲೇಮಲ್ಲಿ ಬಿಟ್ಬಿಡ್ಬೇಕು ಅಷ್ಟೇನೆ ಅದೇ ಎರಡು ನಿಮಿಷದಲ್ಲಿ ಇರೋ ಆ ನೀರನಲ್ಲಿ ಮಿಕ್ಕಿದಂಥ ಅಕ್ಕಿ ಎಲ್ಲ ಅಳ್ಕೊಳ್ಳುತ್ತೆ ಚೆನ್ನಾಗಿ ಕೊನೆಯಲ್ಲಿ ಇನ್ನೊಂದು ಸ್ವಲ್ಪ ಗೋಸ್ಕರ ನಾನು ತುಪ್ಪ ಆಡ್ ಮಾಡ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕು ಅಂದ್ರೆ ಹಾಕೋಬಹುದು ಇಲ್ಲ ಸ್ಕಿಪ್ ಮಾಡ್ಬೋದು ಹೋಟೆಲ್ನಲ್ಲಿ ಯೂಶಲಿ ಕುಕ್ಕರ್ನಲ್ಲಿ ಯಾರು ಮಾಡ್ಲಿಕ್ಕೆ ಹೋಗಲ್ಲ ಓಪನ್ ಪ್ಯಾನ್ನಲ್ಲೇ ಇಂಗಿಸ್ತಾರೆ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಹಾಗಾಗಿ ಅದು ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಎಷ್ಟೊತ್ತಾದ್ರೂ ಬಿಸಿ ಬಿಸಿಯಾಗಿರುತ್ತೆ ಬಿರಿಯಾನಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ಹಾಗೆ ಮನೆಯಲ್ಲೂ ಅದೇ ಟೇಸ್ಟ್ ಬೇಕು ಅನ್ನೋರು ಈ ನ ಫಾಲೋ ಮಾಡಿ ನೋಡಿ ಜಸ್ಟ್ ನಾನು ಕುಕ್ಕರ್ ನ ಕ್ಲೋಸ್ ಮಾಡಿ ಟೂ ಮಿನಿಟ್ಸ್ ಫ್ಲೇಮ್ ಫ್ಲೇಮಲ್ಲಿ ಇದ್ದೀನಿ ಇಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ವಿಸಿಲ್ ಬರೋವ್ರಿಗೆ ವೆಯ್ಟ್ ಮಾಡಬಾರ್ದು ಒಂದು ಟೂ ಮಿನಿಟ್ಸ್ ಆಗ್ತಿದ್ದ ಹಾಗೆನೆ ಆಫ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಬಿಡಿ ಅದಾಗಿದ್ದದೆ ಕುಕ್ಕರ್ ಮತ್ತೆ ಕೂಲ್ ಆಗುತ್ತೆ ಕುಕ್ಕರ್ ಕೂಲ್ ಆಗ್ತಿದ್ದ ಹಾಗೇ ಓಪನ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಆಗಿರುತ್ತೆ ಬಿರಿಯಾನಿ ಕುಕ್ಕರ್ನ ಫುಲ್ ಲಿಡ್ನ ಕ್ಲೋಸ್ ಮಾಡಿ ವಿಸಿಲ್ ತಗೊಂತು ಅಂದ್ರೆ ಅದು ಟೇಸ್ಟ್ ಬೇರೆ ಬರುತ್ತೆ ಈ ರೀತಿ ನಾವು ಕಂಪ್ಲೀಟ್ ಆಗಿ ನೀರನ್ನು ಇಂಗ್ಸಿ ಈ ರೀತಿ ಮಾಡಿದ್ನಲ್ಲ ವಿಡಿಯೋದಲ್ಲಿ ಆ ರೀತಿ ಮಾಡಿದ್ರೆ ನೀವು ಇದೇ ಟೇಸ್ಟ್ ಬೇರೆ ಬರುತ್ತೆ ನೋಡಿ ಉದ್ರ ಉದ್ರಾಗಿದೆ ಹಾಗೆ ಅನ್ನ ಸಹ ಸಾಫ್ಟ್ ಆಗಿದೆ ನೋಡಿ ಮುಟ್ಟಿದ್ರೆ ಎಷ್ಟು ಸಾಫ್ಟ್ ಆಗಿ ಅದು ಮ್ಯಾಶ್ ಆಗ್ತಾ ಇದೆ ರೈಸ್ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಈ ನ ಖಂಡಿತ ಫಾಲೋ ಮಾಡಿ ನೋಡಿ ಎಲ್ಲ ಹೋಟೆಲ್ಗಳಲ್ಲೂ ಇದೇ ನ ಫಾಲೋ ಮಾಡೋದು ಹಾಗಾಗಿ ಅಷ್ಟು ಉದ್ರಾಗಿ ಬಂದಿರುತ್ತೆ ವೆಜ್ ಬಿರಿಯಾನಿಗ ತರಕಾರಿಗಳನ್ನ ಕ್ಯಾಪ್ಸಿಕಂ ಸ್ವಲ್ಪ ಕಮ್ಮಿನೇ ಹಾಕಿ ಅಥ್ವಾ ಹಾಕ್ತೇ ಹೋದ್ರು ನಡೆಯುತ್ತೆ ಚೆನ್ನಾಗಿ ಬರುತ್ತೆ ಮೂರೇ ತರ್ಕಾರಿ ಸಾಕು ಕ್ಯಾರೆಟ್ ಬೀನ್ಸ್ ಹಾಗೇನೆ ಬಟಾಣಿ ಸೊ ದಿನಾ ಬೆಳಗಾಯ್ತು ಅಂದ್ರೆ ತಿಂಡಿ ಏನ್ ಮಾಡೋದು ಅನ್ನೋ ಟೆನ್ಷನ್ ಎಲ್ಲರ್ಗು ಇದ್ದೇ ಇರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿಗೆ ಬಹಳ ರುಚಿಕರವಾಗಿರುವಂತ ಟೊಮ್ಯಾಟೊ ರೈಸ್ ಬಾತ್ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದೀನಿ ತುಂಬಾ ಸಿಂಪಲ್ ಬಹಳ ಬೇಗ ಆಗುತ್ತೆ ಸೊ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ತಾ ಹೋಗೋಣ ಮೊದಲಿಗೆ ಕುಕ್ಕರ್ ಪ್ಯಾನಿಗೆ ನಾನು ಬೆಣ್ಣೆ ಹಾಕ್ತಾ ಇದ್ದೀನಿ ಬೆಣ್ಣೆ ಅಥವಾ ತುಪ್ಪ ಯಾವುದಿದೆ ಅದನ್ನ ಹಾಕ್ಬಹುದು ಹಾಗೆಯೇ ಇದ್ರೊಟ್ಟಿಗೆ ಎರಡು ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಸಹ ಸೇರಿಸ್ತಾ ಇದೀನಿ ಎರಡು ಮಿಕ್ಸ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೆಣ್ಣೆ ಎಲ್ಲ ಕರಗಿ ಸ್ವಲ್ಪ ಬಿಸಿ ಆಗಲಿ ಇವಾಗ ಇದಕ್ಕೆ ಪಲಾವ್ ಎಲೆ ಸ್ಟಾರ್ ಮೊಗ್ಗು ಹಾಗೇನೆ ಮರಾಠ್ ಮೊಗ್ಗು ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆನ ಹಾಕಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಅದನ್ನ ಫ್ರೈ ಮಾಡಬೇಕು ಆ ಪಲಾವ್ ಎಲೆದು ಘಮ ಎಲ್ಲ ಬಿಟ್ಕೋಬೇಕು ಎಣ್ಣೆನಲ್ಲಿ ಚೆನ್ನಾಗಿ ಇವಾಗ ಒಂದು ಹತ್ತು ಸೆಕೆಂಡ್ ಆಗ್ತಿದ್ ಹಾಗೇನೆ ನಾನಿಲ್ಲಿ ಚಕ್ಕೆ ಹಾಗೆ ಲವಂಗನ ಪೌಡರ್ ಮಾಡಿ ಕುಟಾಣಿಲಿ ಕುಟ್ಟಿ ಇಟ್ಕೊಂಡಿದ್ದೀನಿ ಅಂದ್ರೆ ಪೌಡರ್ ಅಂದ್ರೆ ಅದೇ ಕುಟಾಣಿಲಿ ಕುಟ್ಟಿ ಇಟ್ಕೊಂಡಿದ್ದೀನಿ ಒಂದು ಮೂರು ಪೀಸ್ ಆಗೋಷ್ಟು ಚಕ್ಕೆ ಒಂದು ಐದು ಲವಂಗ ಅಷ್ಟೇ ಈ ಟೊಮ್ಯಾಟೊ ವಾತಿಗೆ ಯಾವಾಗಲೂ ಚಕ್ಕೆ ಲವಂಗನ ಪೌಡರ್ ಮಾಡಿ ಹಾಕಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಇದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದದ್ದಾಗಿ ಸ್ಲೈಸ್ ಮಾಡಿರೋದು ಅರ್ಧ ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆಯೇ ಈರುಳ್ಳಿನೂ ಸಹ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಒಂದ್ ಎರಡ್ ನಿಮಿಷ ಆದ ನಂತರ ಒಂದ್ ಸ್ವಲ್ಪ ಕರ್ಬೇವಿನ ಎಲೆಯನ್ನ ಸೇರಿಸಿ ಇದಕ್ಕೆ ನಾಲ್ಕು ಟೊಮ್ಯಾಟೊ ಇದನ್ನು ಅಷ್ಟೇನೆ ನಾನು ಸ್ಲೈಸ್ ಮಾಡಿ ಸೇರಿಸ್ತಾ ಇದ್ದೀನಿ ಈ ರೀತಿ ಉದ್ದುದಕ್ಕೆ ಸ್ಲೈಸ್ ಮಾಡಿ ಟೊಮ್ಯಾಟೊ ಬಾತ್ಗೆ ಚೆನ್ನಾಗಿ ಬರುತ್ತೆ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೇನೆ ಟೊಮ್ಯಾಟೊ ಬಾತ್ ಅಲ್ಲಿ ಟೊಮೆಟೊ ಸಿಗ್ಬೇಕು ಬಾಯ್ ಬಾಯ್ಗೆ ಅವಾಗ್ಲೇನೆ ಚೆನ್ನಾಗಿರೋದು ಇದನ್ನು ಹಾಕಿ ಒಂದ್ ಎರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ನಾನು ಇಲ್ಲಿ ಬಟಾಣಿ ತಗೊಂಡಿದ್ದೀನಿ ಒಣ ಬಟಾಣಿ ನೆನ್ಸಿ ಸೇರಿಸ್ತಾ ಇದ್ದೀನಿ ಹಸಿ ಬಟಾಣಿ ಇದ್ರೂ ಸಹ ಹಾಕೋಬಹುದು ಒಣ ಬಟಾಣಿ ಎಲ್ಲ ಹಾಕಿದ ನಂತರ ಟೊಮೆಟೊನ ಇವಾಗ ಚೆನ್ನಾಗಿ ಅದು ಸಾಫ್ಟ್ ಆಗೋವರೆಗೆ ನಾವು ಕುಕ್ ಮಾಡಬೇಕು ಟೊಮೆಟೊ ಮೊದಲಿಗೆ ಸಾಫ್ಟ್ ಆಗಬೇಕು ಹಾಗಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಮೀಡಿಯಮ್ ಫ್ಲೇಮ್ ಮಾಡಿ ಬಿಟ್ಬಿಡಿ ಟೊಮೆಟೊ ಬಹಳ ಬೇಗ ಸಾಫ್ಟ್ ಆಗುತ್ತೆ ಇವಾಗ ಒಂದು ಐದು ನಿಮಿಷ ನಾನು ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟಿದೆ ಟೊಮ್ಯಾಟೊದಲ್ಲಿರುವಂತಹ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಟೊಮ್ಯಾಟೊ ಬಾತಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರ್ ಪುಡಿಯನ್ನ ಸೇರಿಸ್ತಾ ಇದ್ದೀನಿ ನಾರ್ಮಲ್ ಆಗಿ ಮನೆಯಲ್ಲಿ ಸಾಂಬಾರ್ ಮಾಡ್ಲಿಕ್ಕೆ ಸಾಂಬಾರ್ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದೇ ಸಾಂಬಾರ್ ಪೌಡರ್ ಇದು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಚಿಲ್ಲಿ ಪೌಡರ್ ಹಾಗೆಯೇ ಎಲ್ಲ ಎಲ್ಲಾ ಬೇರೆ ಕಾಳಿನ ಸಾಮಾನೆಲ್ಲ ಇದ್ರಲ್ಲೇ ಮಿಕ್ಸ್ ಆಗಿದೆ ಇದ್ರ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೊಮ್ಮೆ ಇಷ್ಟು ಖಾಲಿ ಆದ ನಂತರ ಇನ್ನೊಂದು ತಿಂಗಳಲ್ಲಿ ಮತ್ತೆ ಮಾಡ್ತೀನಿ ಬೇಕು ಅಂತ ಹೇಳಿದ್ರೆ ನಾನು ಆ ರೆಸಿಪಿ ಕೂಡ ಹಾಕ್ತೀನಿ ಸಾಂಬಾರ್ ಪೌಡರ್ ನಾನು ಹೇಗೆ ಮಾಡೋದು ಅಂತ ಸಾಂಬಾರ್ ಪೌಡರ್ನ ಚೆನ್ನಾಗಿ ಹಾಕಿದ ನಂತರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೆನ್ಸಿದ ಅಕ್ಕಿ ಒಂದು ಹತ್ತು ನಿಮಿಷ ತೊಳೆದು ನೆನ್ಸ್ಕೊಂಡ್ರೆ ಸಾಕು ತುಂಬಾ ಏನು ನೆನ್ಸೋ ಅವಶ್ಯಕತೆ ಇಲ್ಲ ಒಂದು ಕಪ್ ಆಗೋಷ್ಟು ಅಕ್ಕಿ ಸೇರಿಸ್ತಾ ಇದ್ದೀನಿ ಅಕ್ಕಿಯನ್ನು ಹಾಕಿದ ನಂತರ ಇದನ್ನು ಅಷ್ಟೇ ಒಂದು ಎರಡು ನಿಮಿಷ ಅಕ್ಕಿನ ಎಣ್ಣೆನಲ್ಲಿ ಬಾಡಿಸಬೇಕು ಅದ್ರ ಘಮ ಎಲ್ಲ ಹಿಡ್ಕೊಳ್ಳುತ್ತೆ ಅವಾಗ ಚೆನ್ನಾಗಿ ಟೊಮ್ಯಾಟೋದು ಸಾಂಬಾರ್ ಪೌಡರ್ದು ಎಲ್ಲಾ ಹಾಕಿರ್ತೀವಲ್ಲ ಎಲ್ಲನೂ ಅಕ್ಕಿ ಜೊತೆಗೆ ಹೊಂದ್ಕೋಬೇಕು ಚೆನ್ನಾಗಿ ಒಂದು ಎರಡು ನಿಮಿಷ ಆದ ನಂತರ ಇದಕ್ಕೆ ನೀರನ್ನ ಸೇರಿಸ್ತಾ ಇದ್ದೀನಿ ನಾನು ಈ ಕಪ್ನಲ್ಲೇ ಒಂದು ಕಪ್ ಆಗೋಷ್ಟು ಅಕ್ಕಿಯನ್ನ ತಗೊಂಡಿದ್ದೆ ಇದಕ್ಕೆ ಎರಡೂವರೆ ಕಪ್ ಆಗೋಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಎರಡೂವರೆ ಕಪ್ ಆಗುವಷ್ಟು ನೀರನ್ನ ಹಾಕಿದ್ರೆ ಚೆನ್ನಾಗಿ ಸಾಫ್ಟ್ ಆಗುನು ಬರುತ್ತೆ ಉದ್ರದ್ರಾಗೂ ಇರುತ್ತೆ ತೀರಾ ಮುದ್ದೆ ತರ ಆಗಲ್ಲ ಹಾಗೇನೆ ಮಕ್ಕಳಿಂದ ಹಿಡಿದು ದೊಡ್ಡವರ್ ತನ್ಕು ತಿನ್ಬೋದು ತುಂಬಾ ಅಗ್ಳು ಅಗ್ಳು ತರ ಇದೆ ಅನ್ನ ಬೆಂದೇ ಇಲ್ಲ ಅನ್ನೋ ರೀತಿ ಎಲ್ಲ ಏನಾಗಲ್ಲ ಅವಾಗ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಒಂದು ಎರಡು ಸ್ಪೂನ್ ಆಗೋಷ್ಟು ಕಸೂರಿ ಮೇತಿ ಸೇರಿಸ್ತಾ ಇದ್ದೀನಿ ನಾನು ಯಾವಾಗಲೂ ಹೇಳ್ತೀನಿ ಕಸೂರಿ ಮೇತಿ ನೀವು ಯಾವುದೇ ಗ್ರೇವಿ ಪಲಾವು ರೈಸ್ ಬಾತ್ ಏನೇ ಮಾಡಿ ಒಂದು ಸ್ಪೂನ್ ಆದ್ರೂ ಹಾಕಿ ತುಂಬಾ ಟೇಸ್ಟ್ ಕೊಡುತ್ತೆ ಕಸೂರಿ ಮೇತಿ ಹಾಕೋದ್ರಿಂದ ಒಮ್ಮೆ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪೆಲ್ಲ ಹಾಕಿದ ನಂತರ ಇದು ಒಂದು ಕುದಿ ಬರಬೇಕು ನೋಡಿ ಇವಾಗ ಚೆನ್ನಾಗಿ ಒಂದು ಕುದಿ ಬಂದಿದೆ ಕೊನೆಯಲ್ಲಿ ನಾನು ಒಂದು ಹಿಡಿ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನ ಸೇರಿಸ್ತಾ ಇದೀನಿ ಈ ಟೊಮೆಟೊ ಬಾತ್ಗೆ ನಾವು ಏನು ರುಬ್ಬಿ ಹಾಕ್ತಾ ಇಲ್ಲ ಮಸಾಲೆ ಹಾಗಾಗಿ ಹಸಿ ತೆಂಗಿನಕಾಯಿ ತುರಿನ ಈ ರೀತಿ ನಾದ್ರೂ ಹಾಕಬಹುದು ಇಲ್ಲ ನಿಮ್ಗೆ ತೆಂಗಿನಕಾಯಿ ತುರಿ ಈ ರೀತಿ ಹಾಕೋದು ಇಷ್ಟ ಇಲ್ಲ ಅನ್ನೋದಾದ್ರೆ ಒಂದ್ ಅರ್ಧ ಹೋಳ ಕಾಯಿ ರುಬ್ಬಿ ಅದ್ರ ರಸ ತಗೊಂಡು ನೀರಿನ ಬದಲಾಗಿ ಕಾಯಿ ಹಾಲನ್ನ ಹಾಕಿನೂ ಸಹ ಈ ಟೊಮೆಟೊ ಬಾತ್ನ ಮಾಡಬಹುದು ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಅವಾಗ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ ಒಂದೇ ಒಂದು ವಿಸಲ್ ಕೂಗಿಸ್ಕೊಂಡಿದೀನಿ ನಾನು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ನೋಡಿ ಒಂದ್ ವಿಸಲ್ ಹೋಗಿ ಇವಾಗ ಪ್ರೆಷರ್ ಎಲ್ಲ ಕಮ್ಮಿಯಾಗಿ ಕುಕ್ಕರ್ ಸಹ ಕೂಲ್ ಆಗಿದೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಉದ್ರುದ್ರಾಗೂ ಆಗಿದೆ ಟೊಮೆಟೊ ಬಾತ್ ಹಾಗೆ ಮುದ್ದೆ ಮುದ್ದೆ ತರನೂ ಇಲ್ಲ ಚೆನ್ನಾಗಿ ಸಾಫ್ಟ್ ಆಗುನು ಇದೆ ಉದ್ರುದ್ರಾಗುನು ಇದೆ ಈ ರೀತಿ ಇದ್ರಂತೂ ಸೂಪರ್ ಆಗಿರುತ್ತೆ ಟೊಮೆಟೊ ಭಾತ್ ತಿನ್ಲಿಕ್ಕೆ ಮನೆಯಲ್ಲಿ ತರಕಾರಿ ಏನು ಇಲ್ಲ ಅಂತ ಅಂದಾಗ ಅಥವಾ ತುಂಬಾ ಎಲ್ಲ ತರಕಾರಿ ಕಟ್ ಮಾಡಿ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ಅಂದಾಗ ಈ ಟೊಮ್ಯಾಟೊ ಭಾತಿನ ಬಹಳ ಕ್ವಿಕ್ ಆಗಿ ಐದೇ ಐದು ನಿಮಿಷದಲ್ಲಿ ಮಾಡಬಹುದು ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದಮೇಲೆ ಗೊತ್ತಲ್ವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಲೇಬೇಡಿ ಥ್ಯಾಂಕ್ ಯು